We stop for the red light in the signal. Don't stop for this red button. Subscribe to the channel and hit the bell icon and enjoy watching the videos. ಕಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯವ ಬಲ್ಲಿದಗೆ ಅಂಜಿ ಬರಿಗೈನ ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ ಪಾತಾಳ ತಳಕ್ಕೆ ಇಳಿದ ಗಣ. ಇದಕ್ಕೆ ಮತ್ತೊಂದು ಕಥೆ ಪೂರಕವಾಗುತ್ತೆ. ಬಲಿಚಕ್ರವರ್ತಿಯ ಜೀವನದಲ್ಲೇ ನಡೆದಿದ್ದು. ಒಮ್ಮೆ ಶ್ವೇತದ್ವೀಪದಲ್ಲಿ ಶ್ರೀ ಮಹಾವಿಷ್ಣು ನಿದ್ರಿಸುವಂತೆ ನಟನೆ ಮಾಡುತ್ತಿದ್ದ. ಅವನ ಹೆಸರೇ ಕಪಟ ನಾಟಕ ಸೂತ್ರಧಾರಿ ಅಂತ. ನಿದ್ರಿಸುವಂತೆ ನಟನೆ ಮಾಡ್ತಾ ಇದ್ದಾಗ ಬಲಿಚಕ್ರವರ್ತಿ ವಿಷ್ಣುವಿನ ಕಿರೀಟವನ್ನು ಕದ್ಕೊಂಡು ಹೋಗ್ತಾನೆ. ಇದು ಒಂದು ಕಥೆ ಇದೆ. ಅವನು ಯಾವಾಗ ಮಲ್ಕೋಬೇಕೋ, ಅವನ ಕಿರೀಟ ಯಾವಾಗ ಯಾರು ಕದಿಬೇಕೋ. ಕರ್ಮಜ ದೇವತೆ ಬೇರೆ, ಬಲಿಚಕ್ರವರ್ತಿ, ಅವನಿಗೆ ಕಿರೀಟ ಕದಿಯೋ ಬುದ್ಧಿ ಯಾತಕ್ಕೆ ಬಂತು. ಇದೆಲ್ಲ ವಿಪರ್ಯಾಸಗಳು, ವಿಚಿತ್ರವಾಗಿದೆ. ಆದರೆ ಕಿರೀಟ ಅಂದರೆ ಅಧಿಕಾರ, ಬೇರೆ ಏನೂ ಅಲ್ಲ. ಅದರಲ್ಲಿರೋ ತೂಕದಷ್ಟು ಬಂಗಾರ ಅದೆಲ್ಲ ಲೆಕ್ಕ ಅಲ್ಲ. ವಿಷ್ಣುವಿನ ಸ್ಥಾನವನ್ನೇ ಹೊಂದಬೇಕೆಂಬುವ ಆಸುರಿ ಬುದ್ಧಿ ಬಂದಿದ್ದರೆ ಏನು ಮಾಡೋ. ಕೆಲವು ಸಲ ಕೆಲವು ಮಠಗಳಲ್ಲಿ ಇರ್ತಾರೆ ಶಿಷ್ಯರು, ಅವರೇನು ಮಾಡ್ತಿರ್ತಾರೆ ಅಂದರೆ ಸ್ವಾಮಿಗಳು ಇಲ್ಲದೆ ಇರುವಾಗ ಅವರೇ ಪ್ರಸಾದ ಕೊಟ್ಟು ಸ್ವಾಮಿಗಳಿಗಿಂತ ಹೆಚ್ಚಿಗೆ ಶಕ್ತಿ ನನಗೇ ಇದೆ ಅಂತ ಹೇಳ್ಕೊತಾ ಇರ್ತಾರೆ. ಈ ಥರದ ಒಂದು ಜನ ಶಿಷ್ಯವರ್ಗವೂ ಇದೆ. ಇದನ್ನು ಈ ಥರ ಶಿಷ್ಯ ಬಲಿಚಕ್ರವರ್ತಿ ಒಳಗೆ ಯಾರಾದರೂ ಪ್ರವೇಶ ಮಾಡಿದರೆ ಅವನು ಆ ಕಿರೀಟವನ್ನು ಕದ್ದಿದ್ದರಲ್ಲಿ ಒಂದು ಅರ್ಥ ಇದೆ. ಕಿರೀಟವನ್ನು ಕದ್ಕೊಂಡು ಓಡ್ತಾ ಇರ್ತಾನೆ. ಓಡಬೇಕಾದ್ರೆ ಹದ್ದಿನ ಕಣ್ಣಿಗೆ ಬೀಳುತ್ತಾನೆ. ಹದ್ದಿನ ಕಣ್ಣು ಬಹಳ ಚುರುಕಂತೆ ನೋಡಿ, ಅದು ಆಕಾಶದಲ್ಲಿ ಹಾರ್ತಾ ಇರುತ್ತೆ. ಎಷ್ಟು ಮೇಲೆ ಹಾರ್ತಿರುತ್ತೆ ನೋಡಿ, ಕಣ್ಣಿಗೆ ಕಾಣಿಸದಷ್ಟು ಮೇಲೆ ಇರುತ್ತೆ ಹದ್ದು. ಹದ್ದಿನಷ್ಟು ಮೇಲೆ ಹಾರುವರು ಯಾರಿಲ್ಲ. ಆದರೆ ಕೆಳಗೆ ಗೂಡಿನಿಂದ ಹಾವೋ ಅಥವಾ ಇಲಿಯೋ ಬಂದರೆ ಎಷ್ಟು ಬೇಗ ಅದ್ರ ಮೇಲೆ ಎರಗತ್ತೆ ನೋಡಿ. ಹಾಗೆ ಎರಗಿಬಿಟ್ಟ ಬಲಿಚಕ್ರವರ್ತಿಯ ಮೇಲೆ. ಪಕ್ಷಿಗಳ ರಾಜ ವಿನತ ನಂದನ, ವಿನತೆಗೆ ಮಗ ಕಶ್ಯಪ ಬ್ರಹ್ಮರ ಧರ್ಮಪತ್ನಿ ವಿನತಾದೇವಿ. ವಿನತಾದೇವಿಯಲ್ಲಿ ಪಕ್ಷಿಗಳ ಸಂತಾನ ಹುಟ್ಟಿತು. ಅದರಲ್ಲಿ ಗರುಡ ಮುಖ್ಯ ಪ್ರಮುಖನಾದವ. ಆ ಗರುಡ ಬಲಿಚಕ್ರವರ್ತಿ ಮೇಲೆ ಎರಗುತ್ತಾನೆ. ಇನ್ನು ಅವನ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಅವನ ಕೊಕ್ಕು ರೆಕ್ಕೆಗಳಲ್ಲಿ ಸುಟ್ಟು ಅವನ ಕಥೆಯೇ ಮುಗಿದು ಹೋಗುತ್ತೆ. ಮೊದಲೇ ವಿಷ್ಣು ಭಕ್ತ, ಬರೀ ವಿಷ್ಣು ಭಕ್ತನಲ್ಲ, ಇಡೀ ವಿಷ್ಣುವಿನ ಶರೀರವನ್ನು ತನ್ನ ಸ್ಕಂದದ ಮೇಲೆ ಧಾರಣೆ ಮಾಡುವಂಥ ಶ್ರೀಹರಿ ಸ್ಕಂದನ ವಿನತಾನಂದನ ಅತಿ ಬಲವಂತ ಶ್ರೀ ಗರುಡ ಹೇ ಅರುಣಾನುಜ ಹೇ ಉರಗಾಶನ ದಾಸ್ಯ ವಿಮೋಚನ ಖಗರಾಜ. ಖ ಅಂದರೆ ಆಕಾಶ, ಗ ಅಂದರೆ ಚಲಿಸೋದು. ಆಕಾಶದಲ್ಲಿ ಚಲಿಸುವಂಥ ಎಲ್ಲ ಪಕ್ಷಿಗಳಿಗೂ ರಾಜನಾಗಿರ್ತಕ್ಕಂಥ ಗರುಡ ಬಲಿಚಕ್ರವರ್ತಿಯ ಮೇಲೆ ಎರಗಿ ಅವನನ್ನು ಆಕಾಶದಲ್ಲಿ ತಿರುಗಿಸ್ಬಿಡ್ತಾನೆ. ಆಗ ಬಲಿಚಕ್ರವರ್ತಿ ಆ ಕಿರೀಟವನ್ನು ಅವನ ಕೈ ಕೊಟ್ಟರೂ ಕೂಡ ಗರುಡ ಬಿಡಲಿಲ್ಲ. ಸುತಲ ಲೋಕಕ್ಕೆ ಓಡಿ ಹೋದ. ಇದೊಂದು ಕಥೆ ಇದೆ. ಸುತಲ ಅಂದ್ರೇನು? ಅತಲ ವಿತಲ ಸುತಲ. ಶ್ವೇತದ್ವೀಪದಿಂದ ಎಷ್ಟೋ ದೂರವಿರುವ ಸುತಲ ಲೋಕಕ್ಕೆ ಓಡಿ ಹೋದ. ಈ ಅರ್ಥವನ್ನು ಈ ಹಾಡಿಗೆ ಕಲ್ಪನೆ ಮಾಡ್ಕೋಬಹುದಾ ಅನ್ನೋ ಒಂದು ಪ್ರಶ್ನೆ. ಇದನ್ನೇನಾದರೂ ಲಕ್ಷ್ಮಿ ಹೇಳಿರಬಹುದಾ? ಅಂದರೆ ಅಲ್ಲಿ ಸ್ಪಷ್ಟ ಇದೆ, ತ್ಯಾಗ ಕ್ವಚಿತ್ ತಚ್ಚನ ಮುಕ್ತಿ ಕಾರಣಂ ಅವನು ಮಾಡಿದ ದಾನವು ಸಾತ್ವಿಕವಾದ ದಾನವಾಗಿರಲಿಲ್ಲ. ಅಲ್ಲಿ ದಾನ ಎನ್ನುವ ಶಬ್ದ ಬಂದಿರೋದ್ರಿಂದ ಈ ಕಥೆ ಅದಕ್ಕೆ ಸಮನ್ವಯ ಆಗಲ್ಲ. ಇದು ಕಳ್ಳತನ. ಕಿರೀಟವನ್ನು ಕದ್ದುಕೊಂಡು ಹೋದದ್ದು ಗರುಡನೂ ಬಲ್ಲಿದಾನೆ, ಅವನಿಗೆ ಹೆದರಿ ಅವನ ಕೈಯಲ್ಲಿ ಕೊಟ್ಟದ್ದು, ಕೊಟ್ಟು ಓಡ್ ಹೋಗಿದ್ದು ಅಂತ ಒಂದು ಅರ್ಥ ಇಟ್ಕೊಂಡಾಗ ದಾನ ಕ್ವಚಿತ್ ತಚ್ಚನ ಕಾರಣ, ಅಲ್ಲಿ ದಾನ ಶ್ರೇಷ್ಠವಾದ ದಾನ ಅದು ಆಗಿರಲಿಲ್ಲ, ಸಾತ್ವಿಕವಾದ ದಾನ ಆಗಿರಲಿಲ್ಲ ಅಂತ. ಅಸಾತ್ವಿಕವಾದ ದಾನ ಅಂತ ಹೇಳಿರೋದ್ರಿಂದ ಇಲ್ಲಿ ನಾವು ಬಲಿಚಕ್ರವರ್ತಿ ಮಾಡಿದ ಯಾಗವನ್ನೇ ಇಟ್ಟುಕೊಂಡು ವಾಮನ ಬಂದ ವಿಷಯವನ್ನೇ ನಾವು ಲೆಕ್ಕ ಇಟ್ಕೊಂಡಾಗ ಲಕ್ಷ್ಮಿ ಮಾಡುವ ಆಕ್ಷೇಪಣೆ ಬಲಿಚಕ್ರವರ್ತಿಯು ಮುಂದಿನ ಮನ್ವಂತರದಲ್ಲಿ ಇಂದ್ರನಾಗುವ ಬಯಕೆಯನ್ನು ಮೊದಲೇ ಹೊಂದಿದ್ದು ತಪ್ಪು. ಮುಂದಿನ ಮನ್ವಂತರದಲ್ಲಿ ಶಿವ ಶೇಷ ಪದವಿಯನ್ನು ಹೊಂದುತ್ತಾನೆ ಅಂತ ಇದೆ. ರುದ್ರದೇವರು
ಹತ್ತು ಕಲ್ಪದಿ ತಪವಗೈದು ಆದಿತ್ಯರೊಳಗೆ ಉತ್ತಮನೆನಿಸಿ ಪುರುಷೋತ್ತಮನ ಪರ್ಯಂಕ ಪದ ವೈದಿದೆಯೋ ಮಹದೇವ. ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಳ ಆಗಮಾರ್ಥಗಳೋದಿ ಹತ್ತು ಕಲ್ಪವದಿ ತಪವಗೈದು ಆದಿತ್ಯರೊಳಗೆ ಉತ್ತಮನೆನಿಸಿ ಪುರುಷೋತ್ತಮನ ಪರ್ಯಂಕ ಅಂದರೆ ಹಾಸಿಗೆಯ ಪದವಿಯನ್ನು ಏರಿದೆಯೋ ಮಹಾದೇವ. ಊರಿಗೆ ಮುಂಚೆ ಅವನು ಆ ಶೇಷದೇವರ ಮೇಲೆ ಆಕ್ರಮಣ ಮಾಡೋಕ್ಕೆ ಹೋಗಲ್ಲ, ತನ್ನ ಪದವಿಗೆ ಬರುವ ತನಕಲೂ ತಪಶ್ಚರ್ಯೆಯನ್ನು ಮಾಡುತ್ತಾನೆ. ಅಂದರೆ ಪದವಿಗೆ ಏರಬೇಕಾದವರು ಏನು ಮಾಡಬೇಕು? ತಪಶ್ಚರ್ಯೆ ಮಾಡಬೇಕು. ಯಾವ ತಪಶ್ಚರ್ಯೆ? ಲೋಕಕ್ಕೆ ಅನುಗ್ರಹ ಮಾಡುವಂತಹ ಆಗ್ರಹವನ್ನು ತೊರೆದವರಾಗಿ ಲೋಕಕ್ಕೆ ಅನುಗ್ರಹ ಮಾಡುವಂತಹ ಸತ್ ಆಕಾಂಕ್ಷೆಯುಳ್ಳವರಾಗಿ ಯಾವುದೇ ಮಿನಿಸ್ಟ್ರುಗಳಾಗಲಿ ಅವರು ಪದವಿಯನ್ನು ಏರುವಾಗ ಅವರ ಸಾತ್ವಿಕವಾದ ಆಚರಣೆಯ ಮೂಲಕ ಭಗವಂತನನ್ನು ಅನುಷ್ಠಾನ ಮಾಡಿ ತಪಶ್ಚರ್ಯ ಸಿದ್ಧಿಯೊಂದಿಗೆ ಅವರು ಸೀಟನ್ನು ಏರಬೇಕಾಗುತ್ತೆ. ಇವತ್ತಿನ ದಿವಸ ನಾವೇನು ಮಾಡ್ತಾ ಇದ್ದೀವಿ? ಎಷ್ಟೋ ಮನೆ ದೀಪವನ್ನು ಆರಿಸುವುದಕ್ಕೆ ಅವರಿಗೆ ಎಣ್ಣೆ ಹೊಯ್ಸ್ತಾ ಇದೆ. ಲೀಟರ್ ಗಟ್ಟಲೆ ಹೆಂಡ ಮಾಂಸ ಖಂಡ ತಂದು ಕೊಟ್ಟು ಸಪ್ಲೈ ಮಾಡಿ ದುಷ್ಟ ವಿಷಯಗಳನ್ನು ಆಲೋಚನೆ ಮಾಡಿ 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 ಸೀಟನ್ನು ಏರಿ ಕೂತ್ಕೊಂಡಾಗ ಆ ರಾಷ್ಟ್ರವನ್ನಾಗಲಿ ಆ ವಿಶ್ವವನ್ನಾಗಲಿ ಕರೋನಾ ಅಂತ ಜೀವಿಗಳು ಕಬಳಿಸದೆ ಮತ್ತೇನು ಮಾಡಿ? ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ಕಲ್ಪವಿಡಿ ರುದ್ರದೇವರು ಶೇಷ ಪದವಿಗೋಸ್ಕರ ಭಗವಂತನನ್ನು ಆರಾಧನೆ ಮಾಡ್ತಾ ಮಾಡ್ತಾ ಶೇಷ ಪದವಿಯನ್ನು ಏರಿದ್ರು ಮೇಲೂ ಕೂಡ ತನ್ನ ಪದವಿ ತನ್ನ ಅಹಂಕಾರದಿಂದ ಬಂದಿದೆ ಎನ್ನುವ ಭಾವನೆ ತೊಲಗಲಿ ಎಂಬುದಾಗಿ ಅವರೇನು ಮಾಡ್ತಾರೆ ಗೊತ್ತಾ? ತಪಶ್ಚರ್ಯೆಯನ್ನು ಮುಂದುವರಿಸಿರ್ತಾರೆ. ಸರ್ವಾದಿವಂದ್ಯ ಚರಣ ಯದಪಾಂಗಲೇಶಂ ಆಶ್ರಿತ್ಯ ನಾಗಪತಿರನ್ಯ ದುರಾಪ ಶ್ರೀಜತ್ಕಟಾಕ್ಷಬಲವತ್ಯಜಿತಂ ನಮಾಮಿ ನಮಾಮಿ. ಯಸ್ಯಾನುಗ್ರಹಮಿಚ್ಛಂತಿ ಯಸ್ಯಾನುಗ್ರಹಮಿಚ್ಛಂತಿ ತಸ್ಯ ವಿತ್ತಂ ಹರಾಮ್ಯಹಂ. ಇದು ಶ್ರೀಕೃಷ್ಣ ಹೇಳಿರೋ ಮಾತು. ಯಸ್ಯ ಯಾರಿಗೆ, ಯಾವಾತನಿಗೆ ಅನುಗ್ರಹಂ ಅನುಗ್ರಹವನ್ನು ಇಚ್ಛಂತಿ ಕೊಡಲು ಇಷ್ಟಪಡುತ್ತೇನೋ ತಸ್ಯ ಅವನ ವಿತ್ತಂ ದುಡ್ಡನ್ನು ಅಪಹಾರ ಮಾಡುತ್ತೇನೆ ಎನ್ನುವುದು ಭಗವಂತ ಕೊಟ್ಟಂತಹ ಮಾತು. ಆದರೆ ಅನ್ಯಾಯದಿಂದ ಸಂಪಾದನೆ ಮಾಡಿದಂತಹ ಸಂಪತ್ತನ್ನು ದೇವರು ಒದ್ದು ಕಸ್ಕೋತಾನೆ. ಇದು ಪ್ರಹ್ಲಾದ ಹೇಳಿದಂಥ ಮಾತು. ಏನಂತ ಹೇಳ್ತಾನೆ ಹೇಳ್ತಾನೆ ಪ್ರಹ್ಲಾದ ಅಂತಂದರೆ, ನೋಡು ಬಲಿ, ನೀನು ಮಾಡುತ್ತಿರೋ ಯಾಗ ತುಂಬ ತಪ್ಪು. ಈಗ ನೀನು ಯಾಗವನ್ನು ಮಾಡಬೇಡ, ಸಿಂಹಾಸವನ್ನು ಅಪಹರಿಸಬೇಡ. ಕಾರಣ ಇಷ್ಟೇ, ವಿಷ್ಣು ದ್ವೇಷಿಯಾಗತಿ. ವಿಷ್ಣು ದ್ವೇಷವನ್ನು ಯಾರಾದರೂ ಮಾಡಿದರೆ ಅಂಧಂತಮಸ್ಸಿಗೆ ಹೋಗುತ್ತಾರೆ. ಎಚ್ಚರಿಕೆ ಎಚ್ಚರಿಕೆ ಅಂತಂದು ಹೇಳಿ ಬಹುಕಾಲ ಎಚ್ಚರಿಸಿದ್ದಾನೆ ಅವನ ತಾತ ಪ್ರಹ್ಲಾದ ರಾಜ. ಆದರೆ ಆ ಮಾತನ್ನು ಬಲಿಚಕ್ರವರ್ತಿ ಕೇಳಲೇ ಇಲ್ಲ. ಮಾಯಾ ಮಾಣವ ಕೋ ಹರಿಹಿ ತ್ರಿಭಿ ಕ್ರೈಮಿರಿಮಾನ್ ಲೋಕಾನ್ ವಿಶ್ವಕಾಯ ಕ್ರಮಿಷ್ಯತಿ. ಪ್ರಹ್ಲಾದನ ಮಾತನ್ನು ದೂರೀಕರಿಸಿಬಿಟ್ಟ ಯಾರು? ಬಲಿಚಕ್ರವರ್ತಿ. ಅದರ ಪರಿಣಾಮ ಏನು? ಅದರ ಪರಿಣಾಮ ಏನು ಅಂತಂದರೆ, ಎಷ್ಟು ದೊಡ್ಡ ಯಾಗ ಮಾಡಿದ್ರು ಎಲ್ಲ 14 ಲೋಕಗಳು ಅವನ ಕೈಗೆ ಸಿಕ್ಕಿದ್ರೂ ಕೂಡ ವಾಮನನ್ನು ವಂಚಿಸಲಿಕ್ಕೆ ಪ್ರಯತ್ನ ಪಟ್ಟದ್ರಿಂದ ವಾಮನನು ಛಲೈರುಕ್ತ ಛಲದಿಂದ ವಾಮನನಾಗಿ ಬಂದು ಅವನ ಯಾಗವನ್ನು ಹಾಳು ಮಾಡ್ತಾನೆ. ಇದನ್ನು ಬಲಿಚಕ್ರವರ್ತಿ ಹೇಳ್ತಾನೆ. ಏನು ಹೇಳ್ತಾನಂದರೆ, ಶ್ರೀಹರಿ ಅನ್ಯಾಯಗಾರ ಮೋಸಗಾರ, ದೇವತೆಗಳ ಪಕ್ಷ ವಹಿಸಿಬಿಟ್ಟು ಬಂದವ, ಹೆದರ್ಕೊಂಡು ಬಂದಿದ್ದಾನೆ. ಹೆದರ್ಕೊಂಡು ಆ ಬಲಿಚಕ್ರವರ್ತಿನೇ ಹೇಳಿದ ಮಾತು, ಹೆದರ್ಕೊಂಡು ಬಂದಿದ್ದಾನೆ. ನನಗೆ ಅವನೇನಾದರೂ ಆ ರೂಪದಲ್ಲಿ ಬಂದರೆ ನಾನು ಯುದ್ಧ ಮಾಡಿಬಿಡ್ತಿದ್ದೇನು ಅಂಥೇಳಿ ಬ್ರಾಹ್ಮಣ ವೇಷಧಾರಿಯಾಗಿ ಬಂದಿದ್ದಾನೆ. ಅದರಲ್ಲೂ ಬ್ರಹ್ಮಚಾರಿಯಾಗಿ ಬಂದಿದ್ದಾನೆ, ಅದರಲ್ಲೂ ಮಗುವಾಗಿ ಬಂದಿದ್ದಾನೆ. ಇದರ ಅರ್ಥ ಏನು ನೋಡಿ? ಯಾವುದೇ ಕ್ಷತ್ರಿಯರಾಗಲಿ, ಯಾವುದೇ ಅಧಿಕಾರ ಇರ್ತಕ್ಕಂಥವರಾಗಲಿ, ಬ್ರಾಹ್ಮಣರಿಗೆ ಹೆದರಬೇಕು ಎನ್ನುವುದು
ಇದರ ಮೂಲ ಮರ್ಮ ವಿಷಯ. ಬ್ರಾಹ್ಮಣರು ಬ್ರಾಹ್ಮಣೋ ಮಮ ದೇವತಾ, ಬ್ರಾಹ್ಮಣರನ್ನು ಮಮ ದೇವತಾ ಎಂದಾಗಿ ಶ್ರೀಕೃಷ್ಣ ಅವರನ್ನು ಧ್ಯಾನ ಮಾಡಿದ್ದಾನಾದ್ರಿಂದ ಬ್ರಾಹ್ಮಣ ವೇಷ ಹಾಕೊಂಡು ಯಾತಕ್ಕೆ ಬಂದ, ನನಗೆ ಹೆದರ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಈ ಮಾತನ್ನು ಕೇಳಿಸಿಕೊಂಡ ಪ್ರಹ್ಲಾದ ಹೇಳ್ತಾನೆ, ದುರ್ಬುದ್ಧಿಯಲ್ಲಿ ಇದ್ದೀಯ ನೀನು. ಹರಿವಂಶ ಪುರಾಣದಲ್ಲಿ ಪ್ರಹ್ಲಾದ ಹೇಳೋ ಮಾತು ಭಾಗವತ ಬೇರೆ, ಹರಿವಂಶ ಬೇರೆ. ಹರಿವಂಶ ಪುರಾಣದಲ್ಲಿ ಗುರು ಶುಕ್ರಾಚಾರ್ಯರು ಕೂಡ ಅವನಂತ ಶ್ರಾಪ ಕೊಡ್ತಾರೆ. ಗುರು ಶುಕ್ರಾಚಾರ್ಯರು ಬೇರೆ ಯಾರೂ ಅಲ್ಲ, ಇಡೀ ಅಸುರರ ಗುರುಗಳವರು, ಅವರೇ ಶಾಪ ಕೊಡ್ತಾರೆ. ಎಲ್ಲೋ ನಿನ್ನ ಐಶ್ವರ್ಯ ನಾಶವಾಗಿ ಹೋಗುತ್ತೆ, ಸಿಂಹಾಸನದಿಂದ ಭ್ರಷ್ಟನಾಗಿ ಹೋಗ್ತೀಯ. ನಾನು ನಿಮ್ಮ ಕುಲಗುರುಗಳು ಇರಬಹುದು, ಆದರೆ ಭಗವಂತನನ್ನು ಎದುರಾಕ್ಕೊಂಡು ಬದುಕುವಂಥ ಗುರುತ್ವ ನನಗೆ ಬೇಡಪ್ಪ. ಬಲಿಚಕ್ರವರ್ತಿ ನನ್ನ ಮಾತನ್ನು ಕೇಳು ಕೇಳು ಅಂತಂದರು. ಅವನು ಕೇಳೋದೇ ಇಲ್ಲ. ಅದಕ್ಕಾಗಿ ಅಸಾತ್ವಿಕವಾಗಿರ್ತಕ್ಕಂಥ ದಾನ ಆಗಿರಬಾರ್ದು ಅಂಥೇಳಿ ಶುಕ್ರಾಚಾರ್ಯರೇನು ಮಾಡ್ತಾರೆ ಅಂದರೆ, ಒಂದು ಗುಂಗಾಡಿ ಹುಳ ಹಾಗೆ ಆ ಚೊಂಬು ಇದು ಗಿಂಡಿ ಇರುತ್ತಲ್ಲ, ಆ ಗಿಂಡಿ ಒಳಗೆ ಹೋಗಿ ಆ ನೀರು ಬೀಳದಂತೆ ಕೂತ್ಕೋತಾರೆ. ಇದರ ಪರಿಣಾಮ ಏನಾಯಿತು, ವಟು ವಾಮನ ದರ್ಬೆಯಿಂದ ಆ ಗಿಂಡಿ ಒಳಗೆ ಚುಚ್ಚದ, ನೀರು ಬೀಳ್ತಾ ಇಲ್ಲ ಅಂತ ಸೀದಾ ಹೋಗಿ ಅವ್ರ ಕಣ್ಣಿಗೆ ಹೆಟಗೋತು. ಮುಂದೆ ಒಕ್ಕಣ್ಣು ಶುಕ್ರಾಚಾರ್ಯಾಗಿ ಬಿದ್ದರು. ಇವತ್ತಿಗೂ ಅವ್ರಿಗೆ ಯಾರೂ ಕಣ್ಣು ಆಪರೇಷನ್ ಮಾಡಿಲ್ಲ, ಸರ್ಜರಿ ಮಾಡೇ ಇಲ್ಲ. ಪಾಪ ಅವತ್ತು ಕಳೆದುಕೊಂಡ ಕಣ್ಣು ಇವತ್ತಿಗೂ ಬಂದಿಲ್ಲ. ಕಾರಣ ಯಾಕೆ, ಹೊಸ ಕಣ್ಣು ಎನಗೆ ಹಚ್ಚಲಿ ಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ. ಯಾವ ನಯನವು ಯಾವ ಕಣ್ಣುಗಳು ಭಗವತ್ ಪರವಾಗಿ ಇರಬೇಕಾಗಿತ್ತೋ ಅಂತಹ ಕಣ್ಣುಗಳು ಭಗವಂತನ ವಿರುದ್ಧವಾಗಿ ಕಿಡಿಕಾರಿದಾಗ ಅಂಥ ಕಣ್ಣುಗಳಿಗೆ ಕಣ್ಣು ಕಣ್ಣು ಬೇರೆತಾಗ ಅನ್ನೋ ಹಾಡನ್ನು ಇಟ್ಕೊಂಡು ಶುಕ್ರಾಚಾರ್ಯರು ಬಲಿಚಕ್ರವರ್ತಿಯ ಕಣ್ಣಿಗೆ ಕಣ್ಣು ಬೆರೆಸಿದ್ದಕ್ಕೆ ತಮ್ಮ ಕಣ್ಣು ಕಳ್ಕೋಬೇಕಾಯಿತು. ಪ್ರಹ್ಲಾದರಾಜ ತನ್ನ ಮೊಮ್ಮಗನಿಗೆ ಒಂದು ಶಾಪ ಕೊಡ್ತಾನೆ. ಏನು ಕೊಡ್ತಾ, ಯಥಾಮೇ ಶಿರಸಶ್ಚೇದಾತಿತಂ ಗುರುತರಂ ವಚಃ ತ್ವಯೋಕ್ತಮಚ್ಯುತಾಕ್ಷೇಪಿ ರಾಜ್ಯಭ್ರಷ್ಟಸ್ತಥಾಪತ ದಾನ್ಯಾದಾರಾನ್ಯ ವಿಧಿದತ್ತಾನಿ ಶ್ರಾದ್ಧಾನ್ಯ ಶ್ರೋತ್ರಿಯಾಣಿ ಚ ಹುತಾನ್ಯ ಶ್ರದ್ಧಯಾಯಾನಿ ತಾನಿ ದಾಸ್ಯಂತಿ ತೇ ಫಲಂ. ಹರಿಯನ್ನು ನಿಂದಿಸಿ ಆಡುವ ಈ ನಿನ್ನ ಮಾತು ನನಗೆ ಶಿರಶ್ಛೇದಕ್ಕಿಂತ ಹೆಚ್ಚಿನ ವೇದನೆ ಉಂಟು ಮಾಡ್ತಾ ಇದೆ. ನನ್ನ ತಲೆ ಕಡ್ದಾಗ ಕೂಡ ಇಷ್ಟೊಂದು ನೋವಾಗ್ತಿರ್ಲಿಲ್ವೇನೋ, ಭಗವಂತನನ್ನು ಮೋಸಗಾರ ಅಂತ ಹೇಳ್ತಾ ಇದ್ದೀಯಲ್ಲೋ ಮೂರ್ಖ, ನೀನು ರಾಜ್ಯಭ್ರಷ್ಟನಾಗಿ ಪತನ ಹೊಂದು. ವಿದ್ಯುಕ್ತವಾಗಿ ನೀಡದ ದಾನ, ವಿದ್ಯುಕ್ತವಾಗಿ ಅಂದ್ರೆ ಏನು, ದಾನ ಕೊಡಬೇಕಾದ್ರೆ ಅದನ್ನು ವಿದ್ಯುಕ್ತವಾಗಿ ದಾನ ಕೊಡಬೇಕು. ಯಾವುದೋ ದತ್ತ ಜಯಂತಿ ಅಂತ ದಾನ ಕೊಟ್ಟುಬಿಡೋದು, ಇದಕ್ಕಿದ್ದಂಗೆ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಟ್ಬಿಟ್ಟು ದಾನ ಕೊಟ್ಟುಬಿಟ್ಟು ವಾಪಸ್ ತೊಗೊಳ್ಳೋದು, ಇಂಥ ಮೂರ್ಖ ದಾನ. ಇದು ವಿದ್ಯುಕ್ತವಾಗಿರ್ತಕ್ಕಂಥ ದಾನವಲ್ಲ, ಗುರುಗಳಿಗೆ ದೇವರುಗಳಿಗೆ ಕೊಟ್ಟಂಥ ದಾನ. ಯಾವುದೋ ಹುಂಡಿಗೆ ಹೋಗಿ ಒಂದು ನೆಕ್ಲೆಸ್ ಹಾಕ್ಬಿಡೋದು, ಇಂಥ ಹುಂಡಿಲಿ ನಾವು ನೆಕ್ಲೆಸ್ ಹಾಕಿದ್ದೀವಿ ಅಂತ ಹೋಗಿ ಕೋರ್ಟಲ್ಲಿ ಅಡ್ಜರ್ನ್ ಮಾಡೋದು, ಇಂಥ ದಾನಗಳೆಲ್ಲ ಮಾಡೋದ್ರಿಂದ ಇಂಥ ದಾನ ಮಾಡಿದಂಥವ್ರಿಗೆ ಏನು ಯೋಗ ಬರುತ್ತೆ. ಶ್ರೋತ್ರಿಯನಿಲ್ಲದ ಶ್ರಾದ್ಧ, ಶ್ರಾದ್ಧ ಅಂದರೆ ಶ್ರದ್ಧೆಯ ಪರಯೋಪೇತ ತೇಮೇ ಉತ್ತಮಾಮದಾಹ. ತನ್ನ ಹಿರಿಯರಿಗೆ ಜಲಾಂಜಲಿಯನ್ನು, ಪಿತೃಗಳಿಗೆ ಪಿಂಡದಾನವನ್ನು ಮಾಡುವಾಗ ಶ್ರೋತ್ರಿಯನಾಗಿರ್ತಕ್ಕಂಥ ಬ್ರಾಹ್ಮಣನ್ನು ಕರೆಸಿ, ಶ್ರೋತ್ರಿಯ ಅಂದ್ರೆ ಏನು, ಶ್ರುತಿ ಶ್ರುತಿ ಧೃತಿ, ಶ್ರುತಿ ಅಂದರೆ ವೇದ, ಸ್ಮೃತಿ ಅಂದರೆ ನೆನಪಲ್ಲಿಟ್ಕೊಳ್ಳೋದು, ಧೃತಿ ಅಂದರೆ ಹೌದು ಇದೆ ಅಂತ ಸಾಧನೆ ಮಾಡುವಂತಹ ಯೋಗ್ಯನಾಗಿರ್ತಕ್ಕಂಥ ಬ್ರಾಹ್ಮಣನಾಗಿರಬೇಕು. ಅವನು ಯಾರನ್ನು ಆಡ್ಕೊಳ್ಳೋನಾಗಿರಬಾರ್ದು, ಅವನು ಯಾರನ್ನು ದೂರುವವನಾಗಿರಬಾರ್ದು, ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಿರಬಾರ್ದು, ಇನ್ನೊಬ್ಬರ ಬಗ್ಗೆ ಹೀನವಾದ ವಚನಗಳು ಅವನ ಬಾಯಿಂದ ಬಂದಿರಬಾರ್ದು, ಅವನು ಯಾರಿಗೂ ದ್ರೋಹ ಮಾಡಿರಬಾರ್ದು. ಅಂತಹ ಶ್ರೇಷ್ಠನಾಗಿರ್ತಕ್ಕಂಥ ಬ್ರಾಹ್ಮಣನು ಶ್ರೋತ್ರಿಯ ಅನಿಸಿಕೊಳ್ತಾನೆ. ಅಂಥವನು ನಿಮ್ಮ ಮನೆಯ ಪುರೋಹಿತನಲ್ಲದಿದ್ದರೆ ಮೊದಲು ಅವನನ್ನು ವಜಾ ಮಾಡಾಕಿ. ಕಾರಣ ಇಷ್ಟೇ, ಅವನು ಮಾಡಿದಂಥ ಪಾಪಗಳು ನಿಮಗೆ ಸುತ್ತಕೊಳ್ಳೋದ್ರಲ್ಲಿ ಏನು ಅದರಲ್ಲಿ ವ್ಯತ್ಯಾಸ ಆಗಲ್ಲ. ಅವನು ಯಾರ್ಯಾರ ಮನೆಗೆ ಹೋಗಿ ಏನೇನು ಪಾಪ ಮಾಡಿಬಂದಿರ್ತಾನೋ, ಏನು ದುರಾಲೋಚನೆಗಳನ್ನು ಮಾಡಿಬಂದಿರ್ತಾನೋ, ಅದೆಲ್ಲ ನೀವೇ ನುಂಗಬೇಕಾಗತ್ತೆ. ಕಾರಣ ಇಷ್ಟೇ, ಅವನ ನಿಮ್ಮನೆ ಪಾದ ಹಾಕಿದ್ದು ಮಠಾಶ್ಲಗ್ಗಿದ್ದಂಗೆ ಅವನು. ಅಂಥ ಪುರೋಹಿತನನ್ನು ನೀವು ತ್ಯಾಗದಲ್ಲಿಂದ ಬಿಸಾಡಿ. ವಿದ್ಯುಕ್ತವಿಲ್ಲದಿರ್ತಕ್ಕಂತಹ ದಾನ, ಶ್ರೋತ್ರಿಯನಿಲ್ಲದಿರ್ತಕ್ಕಂತಹ ಅಶ್ರಾದ್ಧ,
ಇವುಗಳು ಇವುಗಳಲ್ಲಿ ಏನೋ ಒಂದು ಫಲ ಬಂದಿರುತ್ತಲ್ಲ, ಆ ಫಲನ ನಿಂದಾಗಲಿ ಅಂತ ಬಲಿಚಕ್ರವರ್ತಿಗೆ ಪ್ರಹ್ಲಾದರಾಜರು ಶಾಪ ಕೊಟ್ಟರು. ಆದರೆ ಬಲಿಯು ಉತ್ತಮವಾಗಿರತಕ್ಕಂತಹ ಕರ್ಮಜ ದೇವತೆ, ಅಂತಹ ಕರ್ಮಜ ದೇವತೆಯಲ್ಲಿ ಇದು ವಿಷ್ಣು ದ್ವೇಷ ನಡೀಲಿಕ್ಕೆ ಕಾರಣ ಇದು. ಅಹಂಕಾರ ಮಮತ, ನಾನು ಚೆನ್ನಾಗಿರಬೇಕು ಒಳ್ಳೆಯದು, ನನ್ನವರು ಚೆನ್ನಾಗಿರಬೇಕು ತುಂಬ ಒಳ್ಳೆಯದು, ನಾನು ಚೆನ್ನಾಗಿರಬೇಕು ನನ್ನವರೆಲ್ಲ ಚೆನ್ನಾಗಿರಬೇಕು. ಆಕ್ಸೆಂಟ್ ಸ್ವಲ್ಪ ವ್ಯತ್ಯಾಸ. ಭಗವಂತ ನಾನು ಚೆನ್ನಾಗಿರಬೇಕು, ನಾವು ಹಸಿಯದಿರಲಿ, ಬಂದಂತಹ ಅತಿಥಿಗಳು ಹಸಿಯದಿರಲಿ, ನನ್ನವರೆಲ್ಲ ಉಂಡು ಸುಖಿಸಲಿ ಎನ್ನುವ ಶರಣಾಗತಿ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ದುರ್ಗೇ ದೇವಿ ನಮೋಸ್ತುತೇ. ಇಂತಹ ಭಕ್ತಿಯನ್ನು ಮಾಡಿದರೆ ದೇವರು ಏನನ್ನೂ ಕಸ್ಕೊಳ್ಳಲ್ಲ. ಆದರೆ ಬಲಿ ಚಕ್ರವರ್ತಿ ಮಾಡಿದಂಥ ಅಹಂಕಾರ ಏನಾಯಿತು, ಅದರಲ್ಲಿ ಬಂದದ್ದೇನು, ಆಸುರಿ ಭಾವ. ಅಂತಹ ಆಸುರಿ ಭಾವ ಎನ್ನುವ ರಾಕ್ಷಸನು ಅವನಲ್ಲಿ ಆವಿಷ್ಟನಾಗಿದ್ದಾನೆ. ಅಂತಹ ಅಸುರನನ್ನು ಹೊರಗಾಕಬೇಕಾಗಿದೆ. ಯದಪ್ಯಸಾವಧರ್ಮೇಣ ಮಾಂ ಭದ್ನೀಯದ ಮಾಂ ಭದ್ನೀಯದ ನಾಗಸಂ ತಥಾಪ್ಯೇನಂ ನಹಿಂಸಿಷ್ಯೇ ಭೀತಂ ಬ್ರಹ್ಮತನುಂ ರಿಪುಂ. ಇದರರ್ಥ ಹರಿಯು ನಿರಾಪರಾಧಿಯಾಗಿರ್ತಕ್ಕಂಥ ನನ್ನನ್ನು, ಅವನು ನೋಡಿ ನಿರಾಪರಾಧಿ ಅಂತ ಹೇಳ್ಕೊತಾ ಇದ್ದಾನೆ, ನಿರಾಪರಾಧಿಯಾಗಿರ್ತಕ್ಕಂಥ ನನ್ನನ್ನು ಅನ್ಯಾಯದಿಂದ ನಿಗ್ರಹಿಸಿದರೂ ಸರಿಯೇ, ನಾನು ಮಾತ್ರ ಅವನ್ನ ಹಿಂಸೆ ಮಾಡೋಲ್ಲ. ಕಾರಣ ಇಷ್ಟೇ, ನನಗೆ ಹೆದರ್ಕೊಂಡು ಅವನು ಬ್ರಾಹ್ಮಣ ವೇಷ ಹಾಕ್ಕೊಂಡು ಬಂದಿದ್ದಾನೆ ಅಂತ ಒಕ್ಕಣೆಯನ್ನು ಕೊಟ್ಬಿಟ್ಟ. ಇದೇನು ಗೊತ್ತಾ, ಹರಿಸ್ಮರಣೆ ಇಲ್ಲದೆ ಮಾಡಿರ್ತಕ್ಕಂಥ ತಾಮಸವಾಗಿರ್ತಕ್ಕಂಥ ದ್ವೇಷದಿಂದ ಅವನು ನುಡಿದಿರೋ ಮಾತು. ಆದರೆ ಮಧ್ವಾಚಾರ್ಯರ ಮಾತು ಹೇಳ್ತಾರೆ, ಬಲಿಯ ಈ ವರ್ತನೆ ಅವನಿಂದ ಆದದ್ದಲ್ಲ, ಅವನಲ್ಲಿ ಇರ್ತಕ್ಕಂತಹ ಆಸುರಿ ಆವೇಶದಿಂದ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾದ್ರೆ, ಕಳನಂತೆ ಒಬ್ಬ ತನಗೆ, ಕಳನಂತೆ ಅಂತ ಹೇಳಿದಾಳೆ, ಕಳ್ಳ ಅಂತ ಹೇಳಿಲ್ಲ, ಕಳ್ಳನಂತೆ ಅಲ್ಲೇ ತಿಳ್ಕೊಬೇಕು ನೀವು. ಕಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯವ ಬಲಿದ ಗಂಧಿ ಬರೀಗೈದ ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ ಪಾತಾಳ ತಳಕ್ಕೆ ಇಳಿದ ಗಡ ಶೋಭಾನಿ. ಕಳನಂತೆ ಅಂತ ಲಕ್ಷ್ಮಿ ಹೇಳಿರೋದ್ರಿಂದ ಕಳ್ಳನಂತೆ, ಕಳ್ಳನೇ ಅಂತ ಹೇಳಿಲ್ಲ ಅವಳು, ಕಳನಂತೆ. ಇದರರ್ಥ ಏನು, ಅವನ ಒಳಗೆ ಒಬ್ಬ ಅಸುರ ಶಕ್ತಿ ಆವೇಶವಾದದ್ರಿಂದ ಬಲಿಚಕ್ರವರ್ತಿ ಕಳ್ಳನಲ್ಲ, ಕಳ್ಳನಂತೆ. ಯಾಕಪ್ಪ ಇದು? ಒಮ್ಮೊಮ್ಮೆ ಸಜ್ಜನರಿಗೂ ಕೂಡ ಅಹಂ ಮಮತಾದಿಗಳಿಂದ ಅವರಿಗೆ ಅಹಂಕಾರ ಬರುತ್ತೆ. ಕಾರಣ ಇಷ್ಟೇ, ಅದು ಅವರಿಗೆ ಬರೋದಲ್ಲ, ಅವರ ಜೊತೆಗಾರರಿರ್ತಾರಲ್ಲ, ಆ ಜೊತೆಗಾರರ ಮೂರ್ಖ ಸ್ವಭಾವದ ಆಸುರಿ ಬುದ್ಧಿ ಅವರ ಒಳಗೆ ಪ್ರವೇಶ ಮಾಡಿರುತ್ತೆ. ಆ ಪ್ರವೇಶ ಮಾಡಿದಾಗ ಎನ್ಮದಃ ಪುರುಷಸ್ತಬ್ಧೋ ಲೋಕಂ ಮಾ ಚಾವಮೃತೇ. ಇಂಥ ಅಹಂಕಾರವಾಗ ಆಗಲಿ ಅಥವಾ ಆಸುರಿ ಆವೇಶಗಳಾಗಲಿ ಅಂಥವರಲ್ಲಿ ಪ್ರವೇಶವಾಗದಾಗ ಅವರ ಅನುಯಾಯಿಗಳು, ಅವರ ಮೂರ್ಖ ಸ್ವಭಾವ, ಅವರ ದುಷ್ಟ ಆಲೋಚನೆಗಳು ಆ ಯಜಮಾನನನ್ನು ಹೊಂದಿರೋದ್ರಿಂದ ಅದಕ್ಕೋಸ್ಕರ ಇಂಥ ಸಮಸ್ಯೆಗಳನ್ನು ಅವರು ಅನುಭವಿಸ್ಬೇಕಾಗತ್ತೆ. ಬಲಿ ಚಕ್ರವರ್ತಿಗೆ ಹೇಳ್ತಾನೆ, ಬಲಿ ಅಹಂಕಾರಿಯಾಗಿ ಲೋಕವನ್ನು ನೀನು ಅವಮಾನ ಮಾಡ್ತಾ ಇದೀಯ, ಇದು ನಿಜವಾದ ದಾನವಲ್ಲ, ನೀನು ಮಾಡಿದ ಅವಮಾನ ನನಗೆ ಮಾಡಿದ ಅವಮಾನವಲ್ಲ, ಸತ್ಯ ನಿಷ್ಠತೆಗೆ ಮಾಡಿರ್ತಕ್ಕಂಥ ಅವಮಾನ. ನೋಡು, ಕ್ಷೀಣೈ ರಿಕ್ತಶ್ಚ್ಯುತ ಸ್ಥಾನ ಕ್ಷಿಪ್ತೋ ಬದ್ಧಶ್ಚ ಶತ್ರುಭಿ ಜಾತಿಭಿಶ್ಚ ಪರಿತ್ಯಕ್ತೋ ಯಾತನಾಮನುಯಾಪಿತ ಗುರುಣ ಭರ್ಸಿತ ಶಪ್ತ. ಇದು ಶಾಪ. ಬಲಿಯ ಐಶ್ವರ್ಯ ಬತ್ತಿ ಹೋಯಿತು, ಸ್ಥಾನ ತಪ್ಪಿ ಹೋಯಿತು,
ಶತ್ರುವೆಂದು ಆತ ಯಾರನ್ನ ತಿಳಿದಿದ್ನೋ ಅವನು ಶತ್ರುವಲ್ಲ, ಲೋಕಕ್ಕೆ ಮಿತ್ರ ಪರಮಾತ್ಮ. ಅವನ ವರುಣ ಪಾಶಕ್ಕೆ, ವರುಣ ಪಾಶ ಅಂತಂದ್ರೆ ಗೊತ್ತಾಯ್ತಲ್ಲ, ನೀನಿಂದ ಬರೋ ರೋಗ, ಕಂಠರೋಹಿಣಿ ರೋಗ, ಕರೋನೋ ರೋಗದಂತ ರೋಗಕ್ಕೆ ಸಿಲುಕ್ ಹಾಕೊಂಡ್ಬಿಡ್ತೀಯ. ಪ್ರಹ್ಲಾದನಂತ ಬಂಧುಗಳು ನಿನ್ನಿಂದ ದೂರವಾಗ್ತಾರೆ ನೋಡು. ನಿನ್ನಲ್ಲಿರ್ತಕ್ಕಂಥ ದುರ್ಬುದ್ಧಿಯಿಂದ ಮೊದಲು ದೂರ ಆಗೋದು ಯಾರು ಗೊತ್ತಾ? ನಮಗೆ ತುಂಬ ಕೆಟ್ಟ ಕಾಲ ಬಂತು ಅಂತ ಇಟ್ಕೊಳ್ಳಿ, ನೀವು ವಿಚಾರ ಮಾಡಿ ನಿಮ್ಮಿಂದ ಯಾರ್ಯಾರು ದೂರ ಆಗಿದ್ದಾರೆ ಅಂತ ನೋಡಿ. ಕೆಟ್ಟ ಕಾಲ ಬಂದಾಗ ಸಜ್ಜನರಿಗೂ ಕೆಟ್ಟ ಕಾಲ ಬಂದಂಗಿರುತ್ತೆ, ಒಳ್ಳೆಯವ್ರಿಗೂ ದುರ್ಜನರಿಗೂ ಕೆಟ್ಟ ಕಾಲ ಬಂದಂಗಿರುತ್ತೆ. ಇಲ್ಲಿ ಒಂದು ವಿಚಾರ ಆಗತ್ತೆ, ಕೆಟ್ಟ ಕಾಲ ಬಂದಿರೋದು ಯಾರಿಗೆ ಅಂದಾಗ, ಸಜ್ಜನರಿಂದ ದುರ್ಜನರು ದೂರವಾದರೆ ಸಜ್ಜನರಿಗೆ ಕೆಟ್ಟ ಕಾಲ ಬಂದಿದೆ ಅಂತ ಅರ್ಥ ಅಲ್ಲ, ದುರ್ಜನರು ದೂರವಾದರೂ. ಮತ್ತೆ ಯಾರಿಗೆ ಕೆಟ್ಟ ಕಾಲ ಬಂದಿದ್ದು? ಸಜ್ಜನರಿಂದ ದೂರವಾದದ್ದು ದುರ್ಜನರಿಗೆ ಅದೇ ದುಷ್ಟಕಾಲ. ಕಣ್ಣಿಗೆ ತಾ ಕಾಣನಂತೆ ಗುರು, ಅಹಂ ಮಮತಾದಿಗಳಿಗೆ ತಾ ಕಾಣನಂತೆ ಗುರು, ಮೂರ್ಖರಿಗೆ ತಾ ಕಾಣನಂತೆ ಗುರು. ಇಂತಹ ಗುರುವಿಂದ ದೂರವಾಗುವ ಅಂತಹ ಅದು ಯೋಗವಲ್ಲ, ಭೋಗವಲ್ಲ. ಅಂಧಂತ ಮಸ್ಸಿಗೆ ಅವರವರೇ ಮಾರ್ಗವನ್ನು ತೆರೆದುಕೊಂಡಂತೆ. ಕಣ್ಣಿಗೆ ತಾವು ಕಾಣಂತೆ, ದುರ್ಮಾರ್ಗಿಗೆ ತಾ ಗುರು ಕಾಣನಂತೆ. ದುರ್ವಿಷಯಗಳನ್ನು, ದುರಾಲೋಚನೆಗಳನ್ನು ಮಾಡುವಂಥ ಜನರು ತಮಗೆ ತಾವೇ ಸರಿದು ಹೋಗ್ತಾರೆ. ಅದಕ್ಕಾಗಿ ಮಹಾಭಾರತ ತಾತ್ಪರ್ಯ ಟೀಕೆಯಲ್ಲಿ ಜಹಾರ ಚಾಸ್ಮಾ ಛಲತ್ತಸ್ತ್ರಿವಿಷ್ಠಪಂ ಅನ್ನೋ ಶಬ್ದದಲ್ಲಿ ಭಗವಂತ ಕೇಳಿದ್ದು ಮೂರಡಿ ನೆಲವನ್ನು ಕೊಡುವಂತ ಕೇಳಿದ್ದಾನೆ ವಿನಃ ನನ್ನ ಪಾದದಲ್ಲಿ ಮೂರಡಿ ಅಂತ ಹೇಳಿಲ್ಲ. ಯಾವಾಗ ತ್ರಿವಿಕ್ರಮ ಇಡೀ ಬ್ರಹ್ಮಾಂಡವನ್ನು ಅಳ್ಕೋತಾನೆ, ಅಳ್ಕೊಂಡಾಗ ಪ್ರಹ್ಲಾದ ರಾಜ ಹರಿನಾಮ ಸ್ಮರಣೆ ಮಾಡ್ತಾ ಹೊರಡ್ತಾನಂತೆ. ನೋಡಿ, ಮೊಮ್ಮಗನಿಗೆ ಅನ್ಯಾಯವಾಗಿದೆ, ತಾತ ಎಷ್ಟು ಕ್ರೋಧ ಮಾಡ್ಕೋಬೇಕಾಗಿದೆ ಅಲ್ಲ. ಏನೋ ಇಂದ್ರನಾಗಿ ಆಳುವುದಕ್ಕೋಸ್ಕರ ಇಂಥ ದೊಡ್ಡ ಯಾಗವನ್ನು ಮಾಡಿದ್ದಾನೆ, ವಿಷ್ಣು ಬಂದು ಹಾಳು ಮಾಡಿದ್ದಲ್ಲ ಅಂತ ಪ್ರಹ್ಲಾದ ರಾಜ ಹೇಳಿಲ್ಲ. ಸಾತ್ವಿಕರಾದವರು, ಸಜ್ಜನರಾದವರು ಗುರುದ್ರೋಹ ಮಾಡಿದಂಥವರನ್ನ ದೂರ ಇಡ್ತಾರೆ. ಸಾತ್ವಿಕರಾದವರು, ಸಜ್ಜನರಾಗಿರ್ತಕ್ಕಂಥವರು ಪರಮಾತ್ಮನನ್ನು ವಿರೋಧ ಮಾಡೋದವ್ರನ್ನ ದೂರ ಇಡ್ತಾರೆ. ಅವರು ತಮ್ಮ ಕುಲಬಂಧುಗಳಾಗಿರಲಿ, ಹೆಂಡತಿಯಾಗಿರಲಿ, ಮಕ್ಕಳಾಗಿರಲಿ, ಯಾರು ಬೇಕಾಗಿದ್ರೂ ಆಗಿರಲಿ, ತನ್ನ ಪ್ರಾಣವೇ ಆಗಿರಲಿ ತೊರೆದು ಬಿಡ್ತಾರೆ. ಕಾರಣ ಇಷ್ಟೇ, ತಾಯಿ ತಂದೆಗೆ ಬಿಟ್ಟು ತಪವ ಮಾಡಲು ಬಹುದು, ತಾಯಾದಿ ಬಂಧುಗಳ ಬಿಡಲು ಬಹುದು. ರಾಜ್ಯ ಮುನಿದರೆ ಮತ್ತೆ ರಾಜ್ಯವನೇ ಬಿಡಬಹುದು, ಕಾಯಗ ಪಿತ ನಿನ್ನ ಅಡಿಯ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ. ಯಾವಾಗ ರಾಮನ ವಿರುದ್ಧವಾಗಿ ರಾವಣ ನಿಂತುಕೊಂಡ, ರಾವಣನಿಗೆ ಕುಂಭಕರ್ಣ ಸಪೋರ್ಟ್ ಮಾಡ್ದ, ವಿಭೀಷಣ ತಕ್ಷಣ ಅಲ್ಲಿಂದ ಹೊರಬಂದ. ಕಾರಣ ಇಷ್ಟೇ, ಯಾವತ್ತು ಭಗವತ್ ಕೃಪೆಗೆ ನಾವು ದೂರ ಸರಿತೇವೆಯೋ ಅವತ್ತೇ ತಿಳ್ಕೋಬೇಕು ನಮ್ಮ ಸರ್ವನಾಶ ಈ ಕ್ಷಣದಿಂದ. ಇನ್ನು ಏಳೇಳು ಜನ್ಮ ತಂಕಲೋ, ಇನ್ನು ಎಷ್ಟು ಜನ ಮೋಕ್ಷಕ್ಕೆ ಹೋಗ್ತಾರೋ ಅಷ್ಟು ವರ್ಷವೂ ಈ ಭೂಮಿ ಮೇಲೆ ನೀನು ನರಳುತ್ತಾನೇ ಇರಬೇಕು. ಇಂತಹ ಅಸಾತ್ವಿಕವಾಗಿರ್ತಕ್ಕಂಥ ಜನರೊಡನೆ ಸಹವಾಸವನ್ನು ನಾವು ಮಾಡಬಾರದು ಎನ್ನುವುದಕ್ಕೆ ಪ್ರಹ್ಲಾದ ಕೊಟ್ಟಂಥ ಎಚ್ಚರಿಕೆಯ ಗಂಟೆ. ತಕ್ಷಣ ಬಲಿಯನ್ನು, ಬಲಿಯಿಂದ ದಾನವನ್ನು ವಾಮನ ಬೇಡಿದ ತಕ್ಷಣ ಈ ಸಂತೋಷಕ್ಕಾಗಿ ಅಲ್ಲೊಂದು ಕರಡಿ ನೃತ್ಯ ಮಾಡ್ತಂತ. ಅದು ಯಾವ ಕರಡಿ ಗೊತ್ತಾ? ಜಾಂಬವಂತ. ಜಾಂಬವಂತ ಕುಣಿದಾಡು ಕುಣಿದು 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 ಆನಂದವಾಗಿ ಮೂರು ಲೋಕಕ್ಕೂ ಹೇಳ್ಕೊಂಡು ಬಂದಂತೆ, ನಮ್ಮ ವಾಮನ ಗೆದ್ದ, ನಮ್ಮ ವಾಮನ ಗೆದ್ದ ಅಂತ ಹೇಳಿ. ಆದರೆ ದೇವರು ತುಂಬ ದೊಡ್ಡವರು, ಅವನು ಕೊಟ್ಟ ದಾನ ಅಸಾತ್ವಿಕ ಆಗಿರ್ಬೋದು,
ಅಥವಾ ಸತ್ವಶುದ್ಧಿ ಉಳ್ಳದಾಗಿರ್ಬೋದು, ಕರ್ಮಜ ದೇವತೆ. ಆದ್ದರಿಂದ ಅವನನ್ನ ಉದ್ಧಾರ ಮಾಡಲಿಕ್ಕೆ ಏನ್ ಮಾಡ್ತಾನೆ ಗೊತ್ತಾ ದೇವರು? ಜಲಜ ಭವಾಂಡಕ್ಕೆ ಒಡೆಗೆ ನೆಂದೆನಿಸಿತೆ, ಜಲಜ ಭವಾಂಡಕ್ಕೆ ಒಡೆಗೆ ನೆಂದೆನಿಸಿದ್ದೆ, ಬಲು ದೊಡ್ಡವನು ನೀನು ಅಹುದಹುದೋ ರಂಗ, ಅಲಸದೆ ಹಗಲಿರುಳಲ್ಲದೆ ಅನುದಿನ, ಅಲಸದೆ ಹಗಲಿರುಳಲ್ಲದೆ ಅನುದಿನ, ಒಲಿದು ಬಲಿಯ ಬಾಗಿಲ ನೀ ಕಾಯ್ದ ಮೇಲೆ, ಒಲಿದು ಬಲಿಯ ಬಾಗಿಲ ನೀ ಕಾಯ್ದ ಮೇಲೆ, ನೀನೇ ಬಲ್ಲಿದನೋ ರಂಗ ನಿನ್ನ, ದಾಸರು ಬಲ್ಲಿದರೋ ರಂಗ ನಿನ್ನ, ದಾಸರು ಬಲ್ಲಿದ ರೋ. ಆ ಬಲಿಚಕ್ರವರ್ತಿಯ ತಲೆಯ ಮೇಲೆ ಕಾಲನ್ನು ಇಟ್ಟು ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳಕ್ಕೆ ಒತ್ತಿ ಅವನ ಮನೆಯ ಮುಂದೆ ಗದಾಪಾಣಿಯಾಗಿ, ಗದ ಗದ ಅಲ್ಲ, ಗದ ಅಂದರೆ ಕತ್ತೆ, ಗದಾಪಾಣಿಯಾಗಿ ಗದೆಯನ್ನು ಹಿಡಿದು ಗದಾಧರನಾಗಿ, ಗಯಾ ಗದಾಧರನೇ ಭಕುತ ಜನ ಮುಂದೆ ನೀನವರ ಹಿಂದೆ, ಭಕುತ ಜನ ಮುಂದೆ ನೀನವರ ಹಿಂದೆ, ಯುಕುತಿಗಲಿ ನಾ ಕಂಡೆ, ಯುಕುತಿಗಲಿ ನಾ ಕಂಡೆ, ಗಯಾ ಗದಾಧರನೇ ಭಕುತ ಜನ ಮುಂದೆ ನೀನವರ ಹಿಂದೆ, ಬಂಡೆಯ ಬಲೆಯ ಮಾಡಿದ ಉದ್ದಂಡ ಪಾದವ, ಬಂಡಿಲಿದ್ದ ಶಕಟಾಸುರನ ಒದ್ದ ಪಾದವ, ಬಂಡೆಯ ಬಾಲೆಯ ಮಾಡಿದ ಉದ್ದಂಡ ಪಾದವ, ಬಂಡಿಯಲ್ಲಿದ್ದ ಶಕಟಾಸುರನ ಒದ್ದ ಪಾದವ, ಬಲಿಗ ಮೆಟ್ಟಿ ಭಗೀರಥಿಯ ಪಡೆದ ಪಾದವ, ಬಲಿಗ ಮೆಟ್ಟಿ ಭಗೀರಥಿಯ ಪಡೆದ ಪಾದವ, ಅಂಡಜ ಹನುಮರ ಭುಜದೊಡು ಒಪ್ಪುವ ಪಾದವ, ಕಂಡೆನೇ ಶ್ರೀರಂಗ ವಿಠಲನ ದಿವ್ಯ ಪಾದವ, ಇಕೋ ನೋಡೆ ರಂಗನತನ ಚಿಕ್ಕ ಪಾದವ, ಇಕೋ ನೋಡೆ ರಂಗನಥನ ಚಿಕ್ಕ ಪಾದವ, ಸಿಕ್ಕಿತೆ ಶ್ರೀಲಕ್ಷ್ಮೀಪದಿಯ ದಿವ್ಯ ಪಾದವ, ಇಕೋ ನೋಡೆ ರಂಗನಥನ ಚಿಕ್ಕ ಪುಟ್ಟ ಪಾದವ. ಈ ಪುಟ್ಟ ಪಾದಗಳು ಆ ಹಾಡನ್ನ ಬಹಳ ಜನ ಹೇಳ್ತಾರೆ, ಅದ ಅರ್ಥನೇ ಅವ್ರಿಗೆ ಗೊತ್ತಿಲ್ಲ. ಅಂಡಜ ಹನುಮರ ಭುಜದೊಳು ಒಪ್ಪುವ ಪಾದವ, ಏನು ಅಂಡಜ? ಅಂಡಜ ಅಂದ್ರೆ ಏನು? ಅಂಡ ಅಂದ್ರೆ ಮೊಟ್ಟೆ, ಜ ಅಂದ್ರೆ ಜನಿಸಿದ್ದು, ಮೊಟ್ಟೆಯಲ್ಲಿ ಜನಿಸಿದವರ ಭುಜದಲ್ಲಿ ಒಪ್ಪುವ ಪಾದವ. ಮೊಟ್ಟೆಯಲ್ಲಿ ಜನಿಸಿದವರು ಯಾರು? ವಿನತಾನಂದನ ಕದ್ರುವಿನ ವಿನತ, ವಿನತಾದೇವಿಯ ಕಶ್ಯಪ ಬ್ರಹ್ಮರ ಧರ್ಮಪತ್ನಿ ಆಗಿರ್ತಕ್ಕಂಥ ವಿನತಾದೇವಿಯಲ್ಲಿ ಪಕ್ಷಿ ಜಾತಿ ಹುಟ್ಟಿತ್ತು, ಅಂಡ ಮೊಟ್ಟೆ ಹುಟ್ಟಿತ್ತು, ಅದರಿಂದ ಜ. ಅಂಡಜ ಹನುಮರ ಗರುಡದೇವರ ಬೆನ್ನಲ್ಲಿ ಸ್ಕಂದದಲ್ಲಿ, ಹನುಮರ ಹನುಮಂತ ದೇವರ ಸ್ಕಂದದಲ್ಲಿ ವಿರಾಜಮಾನವಾಗುವಂತಹ ಪಾದ ಪುಟ್ಟ ಪಾದವ. ಇಕೋ ನೋಡಿ ರಂಗನಾಥನ ಚಿಕ್ಕ ಪಾದವ. ಅಲ್ಲ, ಇದನ್ನು ಬಲಿಗೇನು ನಷ್ಟ ಆಯ್ತು? ಇದರಿಂದ ಬಲಿಗೆ ನಷ್ಟವಾದದ್ದೇನು?
ಏನು ನಷ್ಟ ಆಗಿಲ್ವಲ್ಲ, ಯಾಕೆ ಅಂದರೆ ಹೊಡೆಸ್ಕೊಂಡ ಇಂಥ ದೇವ್ರ ಹತ್ರ ಕಾಲಲ್ಲಿ ಹೊಡೆಸ್ಕೋಬೇಕು. ಆ ಯೋಗ ಎಲ್ಲರಿಗೂ ಸಿಗುತ್ತೆ, ಆ ಯೋಗ ಎಲ್ಲರಿಗೂ ಸಿಗುತ್ತೆ. ಯಾರ್ಯಾರ ಹತ್ರ ಕಾಲಲ್ಲಿ ಹೊಡೆಸ್ಕೋತಾರೆ, ಯಾರ್ಯಾರ ಹತ್ರ ಉಗಿಸ್ಕೋತಾರೆ, ಯಾರ್ಯಾರ ಹತ್ರ ಕಳ್ಳ ಸುಳ್ಳ ಅನಿಸ್ಕೋತಾರೆ. ಕಳ್ಳ ಸುಳ್ಳ ಅಂದರೆ ಯಾರ್ಯಾರ ಹತ್ರ ಹೊಡೆಸ್ಕೋತಾರೆ, ಕಳ್ಳ ಸುಳ್ಳ ಅಂದರೆ ದೇವ್ರ ಹತ್ರ ಅನಿಸ್ಕೊಳ್ಳಿ, ದೇವ್ರು ಹೊಡಿಲಿ ನಮ್ಮನ್ನು. ಏನಾಗತ್ತೆ ನೋಡಿ, ಬಲಿಚಕ್ರವರ್ತಿಗೆ ಏನು ನಷ್ಟ ಆಯ್ತು ಹೇಳಿ? ಮೂರು ಲೋಕದ ಒಡೆತನ ತಪ್ಪಿದ್ರೆ ಏನಾಯಿತು? ಹೋದ್ರೆ ಹೋಗಲಿ, ಮೂರು ಲೋಕದ ಒಡೆಯ ಇವನ ಮನೆ ಬಾಗಿಲು ಕಾಯ್ತಾ ಇಲ್ವ? ಮೂರು ಲೋಕದ ಒಡೆತನ ತಪ್ಪೋದ್ರೆ ಹೋಗಲಿ, ಮೂರು ಲೋಕದ ಒಡೆಯ ಇವನ ಮನೆ ಬಾಗಿಲು ಕಾಯ್ತಾ ಇಲ್ವಾ? ಗದಾದ ಗಯ ಗದಾಧರನೇ, ಮನೆಯ ಬಾಗಿಲು ಒಂದೇ ಅಲ್ಲ, ಮನದ ಬಾಗಿಲನ್ನು ಕಾಯ್ತಾ ಇಲ್ವಾ ಭಗವಂತ? ನಮ್ಮನೆ ಮುಂದೆ ಸೆಕ್ಯೂರಿಟಿಗಳು ಬೇಕು ಅಂತ ನಾವು ಯಾರ್ಯಾರಿಗೂ ಅಪ್ಲಿಕೇಶನ್ ಹಾಕೋತೀವಿ ಅಲ್ವಾ? ಬಲಿಚಕ್ರವರ್ತಿ ನೋಡಿ, ಏನು ಏನು ಅಪ್ಲಿಕೇಶನ್ ಹಾಕೊಳ್ಳೇ ಇಲ್ಲ. ಕರ್ಮಜ ದೇವತೆಯಾಗಿದ್ದು ಒಂದು ಲೆಕ್ಕ, ಅದಕ್ಕಿಂತ ಹೆಚ್ಚಾಗಿ ಪ್ರಹ್ಲಾದನ ಮೊಮ್ಮಗನಾಗಿದ್ದವನ ಭಾಗ್ಯ. ಯಾಕೆ ಹೇಳಿ? ಬಂದ ಮನ್ಮಾನಸಕ್ಕೆ ಶ್ರೀಹರಿ, ಬಂದ ಮನ್ಮಾನಸಕ್ಕೆ ಎಷ್ಟು ಜನುಮದ ಪುಣ್ಯ ಬಂದದಾಗಿತ್ತೋ, ಎಷ್ಟು ಧನ್ಯರೋ ನಮ್ಮ ಹಿರಿಯರು, ಎಷ್ಟು ದೇವತೆಗಳು ನಮಗೆ ಹರಸಿದರು. ದೃಷ್ಟಿಗೋಚರನಾದ ವ್ಯಾಸ ವಿಠಲ ಬಂದ, ಬಂದ ಹರಿ ಬಂದ, ಗುರು ಬಂದ, ವಾಮನ ಬಂದ ಮನ್ಮಾನಸಕ್ಕೆ. ಈ ಹಾಡಿನ ಒಂದು ನುಡಿಯನ್ನ ಸೊಲ್ಲನ್ನ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಜನುಮದ ಪುಣ್ಯ ಬಂದದಾಗಿತೋ, ಎಷ್ಟು ಧನ್ಯರೋ ನಮ್ಮ ಹಿರಿಯರು. ನಮ್ಮ ಹಿರಿಯರ ಪುಣ್ಯದಿಂದ ನಾವು ಪಾರಾಗುವುದು. ನಮ್ಮ ಹಿರಿಯರು ನೆಟ್ಟಿಗಿಲ್ಲದೆ ಇದ್ರೆ ನಾವು ಪರೋಪಾರ ಅಂದ್ರೆ ಓಡ್ ಹೋಗೋರಾಗಿಬಿಡ್ತೇವೆ. ನಮ್ಮ ಹಿರಿಯರ, ಎಷ್ಟು ಧನ್ಯರೋ ನಮ್ಮ ಹಿರಿಯರು. ಪ್ರಹ್ಲಾದ ರಾಜ ಯಾವಾಗಲೂ ನರಸಿಂಹದೇವನ ತೋರಿಸು, ಆಡಿದ್ದೆ ಆಡೋ ಕಿಸ್ಬೈ ದಾಸ ಅಂತ ಹೇಳಿ. ಏಯ್, ಏನು ಆಡಿದ್ದೆ ಆಡೋ ಕಿಸ್ಬೈ ದಾಸ, ಭುಜಗಳಬಾಯಿನ ಅವನ ಆಡಿದ್ದೆ ಆಡೋ ಕಿಸ್ಬೈ ದಾಸ ಅಂತ ಹೇಳ್ತಾರೆ ಅಲ್ವಾ? ಏನು ಆಡಿದ್ದೆ ಆಡೋ ಕಿಸ್ಬೈ ದಾಸ, ಆಡಿದ್ದೆ ಆಡೋ ಕಿಸ್ಬೈ ದಾಸ. ಇದು ತುಂಬ ಹಿಂದೆ ಬೈತಾ ಇದ್ರು, ಈಗ ಆ ಬೈಗಳು ಎಲ್ಲಿದೆ ಅಂತ ವೆಬ್ಸೈಟಲ್ಲಿ ಹುಡುಕ್ಬೇಕಾಗತ್ತೆ, ಸಿಕ್ಕರೆ ನಂಗೆ ತೋರಿಸ್ಕೊಡಿ. ಯಾಕಂದ್ರೆ ಅದೆಲ್ಲ ಹೋಗ್ಬಿಟ್ಟಿದೆ. ಯಾರಾದರೂ ಪಾಪ ಪುಣ್ಯಾತ್ಮರು ಇಂಥ ಬೈಗಳನ್ನು ಬೈತಾ ಇದ್ರು ಅಂತ ಏನಾದರೂ ವೆಬ್ಸೈಟಲ್ಲಿ ಹಾಕಿದ್ರೆ, ಯೂಟ್ಯೂಬಲ್ಲಿ ಹಾಕಿದ್ರೆ ನಂಗೆ ತೋರಿಸ್ಕೊಡಿ. ಆಡಿದ್ದೆ ಆಡೋ ಕಿಸ್ಬಾಯಿ ದಾಸ. ಕಿಸ್ಬಾಯಿ ಅಂದ್ರೇನು? ಪುಟ್ ಪುಟ್ ಮಕ್ಕಳಿಗೆ ನರಸಿಂಹದೇವ್ರನ್ನ ತೋರಿಸು ಅಂದ ತಕ್ಷಣ ಅವ್ರು ಏನು ಮಾಡ್ತಿದ್ರು ಗೊತ್ತಾ? ಹಿಂಗೆ ಹಿಡ್ಕೊಂಡು ಹಿಂಗೆ ಮಾಡೋ, ಹಳೆ ಸಣ್ಣ ಮಕ್ಕಳು, ಏಯ್ ನರಸಿಂಹದೇವ್ರನ್ನ ತೋರಿಸ ಅಂದ ತಕ್ಷಣ ಮಕ್ಕಳು ಹ್ಞೂ ಅಂತಿದ್ದಂಗೆ ಹಿಂಗೆ ಹಿಡ್ಕೊಂಡು ಹಿಂಗೆ ಮಾಡೋ. ಕಿಸುಬಾಯಿ, ಕಿಸುಬಾಯಿ ಅಂದರೆ ಯಾರು? ನರಸಿಂಹ. ಅವನ ದಾಸ ಯಾರು? ಪ್ರಹ್ಲಾದ. ಅವನು ಆಡಿದ್ದೆ ಆಡ್ತಿದ್ದ. ಏನಂದರೆ ಅವರಪ್ಪ ಹೇಳ್ತಿದ್ದ, ಏಯ್ ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು ಅಂತ ಹೇಳೋ. ಅವನು ನಾರಾಯಣನ ಹೊರತಾಗಿ ಮತ್ತಾರೂ ದೇವರಿಲ್ಲ, ಹರಿಸರ್ವೋತ್ತಮ 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 ತೇನ ವಿನಾ ತೃಣವ ವಿನ ಚರತಿ. ಭಗವಂತನ ಆಜ್ಞೆಯಲ್ಲದೆ ಒಂದು ಹುಲ್ಲು ಕಡ್ಡಿಯನ್ನು ಆಡೋಲ್ಲ ಯಾರವನು? ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ಹಿಂಗೆ ಹೊಡೆದು, ಓಂ ನಮೋ ನಾರಾಯಣ ಹಿಂಗೆ ಹೊಡೆದು ಪಡಾಲಂತ ಹೊಡೆದು, ಓಂ ನಮೋ ನಾರಾಯಣ. ಇನ್ನೊಂದು ಓಂ ನಮೋ ನಾರಾಯಣ. ಆಡಿದ್ದೇ ಆಡೋ ಕಿಸ್ಬಾಯವನ ದಾಸ. ಇಂಥವನ ಮೊಮ್ಮಗನಾದದ್ದರಿಂದ ಗದಾಪಾಣಿಯಾಗಿ ಶ್ರೀಮನ್ನಾರಾಯಣ ವಟುವಾಮನಾಗಿ ಇವತ್ತಿಗೂ ಬಲಿಚಕ್ರವರ್ತಿಯ ಮನೆಯ ಬಾಗಿಲನ್ನು ಕಾಯ್ತಾ ಇದ್ದಾನೆ. ವರ್ಷಕ್ಕೊಂದು ಸಲ ಬಲಿಪಾಡ್ಯ ಅಂತ ಆಗುತ್ತೆ, ಬಲಿಪಾಡ್ಯಮಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಬಲಿಪಾಡ್ಯಮಿ ಅಲ್ಲ, ಅದು ಬಲಿಪಾಡ್ಯ. ಆ ಬಲಿಪಾಡ್ಯ ದಿವಸ ಅವನ ಮೇಲೆ ಬರ್ತಾನೆ. ಬಂದಾಗ ಅವನಿಗೆ ನೀವು ದಕ್ಷಿಣ ಕನ್ನಡದ ಕೂ 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 ಅಂತಾಗಿ ಆ ಬೆಂಕಿಗಳನ್ನೆಲ್ಲ ಇಟ್ಟು ಅದು ದಿಕ್ಕು ದಿಕ್ಕಿಗೆ ಓಡಿ ಹೋಗ್ತಾರೆ. ಯಾಕಂದ್ರೆ ಅಸುರ ಗುರು ಅಸುರ ರಾಜನಾದ್ರಿಂದ ಅದಕ್ಕೆ ತಕ್ಕಂಥ ಉತ್ಸವ. ಹೂ ಕೂ ಬಲೀಂದ್ರ ಹೂ ಬಲೀಂದ್ರ ಹೂ ಅಂತ ಕೂಗ್ತಾ ಇರ್ತಾರೆ. ಇದು ಸೌತ್ ಕೇಂದ್ರದಲ್ಲಿ ಮಾಡ್ತಾರೆ.
ಇಲ್ಲಿ ಕೆಲವು ಕಡೆ ಎಲ್ಲ ಸಗಣಿ ಉಂಡೆಗಳನ್ನೆಲ್ಲ ಇಟ್ಟು ಏನೇನೋ ಅಲಂಕಾರ, ಬಲಿಚಕ್ರವರ್ತಿಯ ಕೋಟೆ ಮಾಡೋದು, ಇದೆಲ್ಲ ಈ ನರಕ ಚತುರ್ದಶಿ ಮತ್ತು ಬಲಿಪಾಡ್ಯ ಇದೆಲ್ಲ ದೀಪಾವಳಿಯ ಕಾಲದಲ್ಲಿ ಕಾರ್ತೀಕ ಮಾಸದಲ್ಲಿ ಬರುವಂಥ ಹಬ್ಬಗಳು. ನನಗೊಂದು ಹೊಳಿತು, ಈ ಪರಮಾತ್ಮ ತುಂಬ ಜಾಣ. ಬಲಿಚಕ್ರವರ್ತಿ ಕರ್ಮಜ ದೇವತೆ, ಅವನ ಹೆಸರೇ ಬಲಿ, ಬಲಿಷ್ಠನಾದವ. ಬಲಿಷ್ಠನಾದವ ಎಷ್ಟೇ ಕೆಳ ತುಳಿದ್ರು ಒಂದಲ್ಲ ಒಂದು ದಿವಸ ಮತ್ತೆ ಮೇಲಕ್ಕೆ ಬಂದು ವಾಸವನಿಗೆ, ವಾಸವ ಅಂದ್ರೆ ಯಾರು, ಇಂದ್ರನಿಗೆ ಮತ್ತೇನಾದ್ರೂ ತೊಂದರೆ ಕೊಡೋ ಚಾನ್ಸ್ ಇರ್ಬೋದಾ ಅನ್ನೋ ಉಪಾಯಗಾರನಾಗಿರ್ತಕ್ಕಂಥ ಶ್ರೀ ಮಹಾವಿಷ್ಣು ಅವನು ಮನೇನ ಕಾಯೋ ನೆಪದಲ್ಲಿ ಅವನನ್ನು ಹೊರಗೆ ಬಿಡ್ತಿಲ್ಲ ನೋಡಿ, ಗೃಹ ಬಂಧನದಲ್ಲಿ ಇರಿಸಿದ್ದಾನೆ ಅಂತ ನನಗೆ ಹೊಡೆದದ್ದು. ಇದು ಭಾಗವತದಲ್ಲೂ ಹೇಳಿಲ್ಲ, ಅದು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೂ ಹೇಳಿಲ್ಲ. ನನ್ನ ತಲೆ ಒಳಗೆ ಒಂದು ನಿರ್ಣಯ ಆಚಾರ್ಯರೇ ಕೊಟ್ಟಿರಬಹುದೇನೋ, ಎಂದಾರು ಒಂದು ದಿವಸ ಇವನು ಮತ್ತೆ ಮೇಲ್ ಬರೋ ಚಾನ್ಸ್ ಇದೆ, ಇವನ ಒಂದು ಟೈಮ್ ಬರೋ ತನಕ ಇವನು ಬಾಯಿ ಮುಚ್ಕೊಂಡು ತನ್ನ ಮನೇಲಿ ಇರಲಿ ಎನ್ನುವ ಉದ್ದೇಶದಿಂದ ಯಾವನ್ನೋ ಕಾವಲುಗಾರನ್ನಿಟ್ಟರೆ ಆ ಕಾವಲುಗಾರಿಗೆ ಲಂಚ ರಿಶ್ವತ್ತು ಎಲ್ಲ ಕೊಟ್ಟು ಬಲಿಚಕ್ರವರ್ತಿ ತಪ್ಪಿಸ್ಕೊಂಡು ಬರೋ ಚಾನ್ಸ್ ಇದೆ ಅಂತ ಗೊತ್ತಾಗಿಯೇ ಅವನು ವಟುವಾಮನಾಗಿ ಇಂದಿಗೂ ಅವನ ಮನೆಯ ಬಾಗಿಲನ್ನು ಕಾಯ್ತಾ ಇರಬಹುದೇನೋ. ದೇವತೆಗಳನ್ನು ಬೇಡಿದರೆ ಏನು ಬೇಕಾದರೂ ಕೊಟ್ಟು ಮೋಕ್ಷವನ್ನು ಮಾತ್ರ ಕೊಡಲಾರು. ಸಂತತಂ ಚಿಂತೆಯೇ ಅನಂತಂ ಅಂತಕಾಲೇ ವಿಶೇಷತಃ ದಧಿ ವಾಮನ ಸ್ತೋತ್ರ ಅಂತಿದೆ. ಆ ದಧಿ ವಾಮನ ಸ್ತೋತ್ರವನ್ನ ಅಜಿನ ದಂಡ ಕಮಂಡಲು ಮೇಖಲಾ ರುಚಿರ ಪಾವನ ವಾಮನ ಮೂರ್ತಯೇ ಮಿತ ಜಗತ್ಕೃತಯಾರವೇ ನಿಗಮವೇ ವಾಕ್ಪಟವೇ ವಟವೇ ನಮಃ. ವಾಕ್ಪಟವೇ ವಾಕ್ಪಟವೇ ವಟವೇ ನಮಃ. ಯಾರಿಗೆ ನಾಲಿಗೆ ಶುದ್ಧವಾಗಿರಲ್ಲ ಮಾಡ್ತಿರ್ತಾರೆ, ಯಾರಿಗೆ ವಿದ್ಯೆ ಇರೋದಿಲ್ಲ, ಯಾರಿಗೆ ಬುದ್ಧಿ ಇರೋದಿಲ್ಲ, ಯಾರು ಹೇಳಿದ್ದನ್ನು ಕೇಳೋದೇ, ಕೆಲವು ಸಾಮಾನುಗಳು ಬಡ ಬಡ ಬಿಸಾಡ್ತಿರ್ತಾರೆ, ಅಲ್ಲಿದಲ್ಲೇ ಮರಿತಿರ್ತಾರೆ, ಇಲ್ಲಿದಿಲ್ಲೇ ಮರಿತಿರ್ತಾರೆ. ಇಂಥ ಮಂದ ಬುದ್ಧಿಯವರು ದಧಿವಾಮನ ಸ್ತೋತ್ರವನ್ನು ಪಠಿಸಿದಲ್ಲಿ ಅವರಿಗೆ ಬುದ್ಧಿ ಬರುತ್ತಂತೆ. ಒಂದೊಂದ್ಸಲ ಮಂದ ಬುದ್ಧಿಯವರಿಗೆ ಸ್ತೋತ್ರ ನಾವು ಹೇಳ್ಕೊಡ್ಬಾರ್ದು. ಯಾಕೆ ಅಂದರೆ ಮಂದ ಬುದ್ಧಿ ತುಂಬ ಕಂಟಿನ್ಯೂಸ್ ಆದರೆ ನಮ್ಮ ಜೊತೆ ಇರ್ತಾರೆ, ಅತಿ ಬುದ್ಧಿ ಬಂದರೆ ಓಡೋಗ್ಬಿಡ್ತಾರೆ. ಅದಕ್ಕೆ ಅಂಥವ್ರಿಗೆಲ್ಲ ದಧಿವಾಮನ ಸ್ತೋತ್ರವನ್ನು ಉಪದೇಶ ಮಾಡಲೇಬಾರ್ದೋ ಏನೋ. ನಾಥೋ ಬಲೇರಯ ಮುರುಕ್ರಮ ಪಾದ ಶೌಚಂ ಅಂಬ ಶಿವಂ ಧೃತವತೋ ವಿಭುಧ ಆಧಿಪತ್ಯಂ. ಬಲಿಯು ತ್ರೈಲೋಕ್ಯವನ್ನು ದಾನ ಮಾಡಿದ್ದರಿಂದ ಶ್ರೀಹರಿಗೆ ಜನಕ್ಕೆ ಹಾಗೆ ತಿಳ್ಕೊಂಡಿರೋದ್ರಿಂದ ಪಾಪ ಆ ದಾನ ಕೊಟ್ಟದ್ದಕ್ಕೆ ಏನಾದರೂ ಒಂದು ಕೊಡಬೇಕಲ್ಲ. ಅದಕ್ಕೆ ಮುಂದಿನ ಮನ್ವಂತರದಲ್ಲಿ ಅವನನ್ನು ಇಂದ್ರ ಪದವಿಯನ್ನು ಕೊಟ್ಟು ಅವನನ್ನು ಅನುಗ್ರಹ ಮಾಡುವುದರೊಂದಿಗೆ ಅವನಲ್ಲಿರ್ತಕ್ಕಂಥ ಅಸುರಾವೇಶವನ್ನು ಭಗವಂತ ತನ್ನ ಪಾದವನ್ನು ಅವನ ತಲೆಯ ಮೇಲೆ ಇಡುವುದರೊಂದಿಗೆ ಅವನ ನಾಲಿಗೆಯಲ್ಲಿ ಮೂರು ನಾಮಗಳು ಬಂತು. ತಲೆ ಮೇಲೆ ಪಾದ ಇಟ್ಟಾಗ ಏನಂದರೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಓಂ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತ ಅನಂತ ಗೋವಿಂದ ನಾಮತ್ರಯ ಭೇಷಜ ಮಂತ್ರಗಳು. ಭೇಷಜ ಅಂದರೆ ಡಾಕ್ಟರ್, ಭಿಷಜ ಭಿಷಕ್ ಅಂದರೆ ಔಷಧಿ. ಭಿಷಕ್ಕನ್ನು ಯಾರು ಬಲ್ಲವರಾಗಿರುತ್ತಾರೆಯೋ ಅವರು ಭೇಷಜರು. ಭಿಷಕ್ ಅಂದರೆ ಔಷಧಿ, ಭಿಷಕ್ ಯಾರಿಗೆ ಗೊತ್ತಿದೆಯೋ ಅವರು ಭೇಷಜರು. ಅಂಥ ಭಿಷಕ್ ಏನಾಗಿರ್ಬೇಕು ಅವರು, ಪ್ರಾತಃ ಕಾಲಾಧಿಕಂ ನಿಕರ್ಮ ನಿತ್ಯ ನೈಮಿತ್ತಿಕಾತ್ಮಕಂ ಕೇಶವಾರಾಧನಾರ್ಥಾಯ ಕರಿಷೇಕಂ ತವಾಗ್ನಿಯ. ನೀವು ಯಾರಾದರೂ ಡಾಕ್ಟರ್ ಹತ್ರ ಹೋಗ್ತಿದ್ರೆ ನೀವು ಆ ಡಾಕ್ಟರ್ ಬಗ್ಗೆ ಸ್ವಲ್ಪ ಚೆನ್ನಾಗಿ ವಿಚಾರ ಮಾಡಿ ತಿಳ್ಕೊಳ್ಳಿ. ಅವರು ಸತ್ಯ ಚಾರಿತ್ರ ಉಳ್ಳವರಾಗಿದ್ದಾರೋ, ನಿಷ್ಠಾವಂತರಾಗಿದ್ದಾರೋ, ಭಗವಂತನನ್ನು ಸಂಪೂರ್ಣವಾಗಿ ಆರಾಧನೆ ಮಾಡುತ್ತಿದ್ದಾರೋ, ಅವರಿಂದ ಯಾವತ್ತಿಗೂ ಯಾವ ಕಾಲಕ್ಕೂ ಯಾವುದೇ ಗುರುಗಳಿಗೆ ದ್ರೋಹ ಆಗಿಲ್ಲವೋ, ಸತ್ಯ ಚಾರಿತ್ರ ಉಳ್ಳವರಾಗಿದ್ದು ರಾತ್ರಿಯ ವೇಳೆ ಬಹು ಬೇಗ ಮಲಗಿ ಪ್ರಾತಃ ಕಾಲದಲ್ಲಿ ಬೇಗ ಏಳುತ್ತಾರೆಯೋ, ಅಂಥ ಡಾಕ್ಟ್ರಿಂದ ಔಷಧ ತಗೊಂಡ್ರೆ ನಿಮ್ಮ ರೋಗ ಖಂಡಿತ ಹೋಗೋದಲ್ಲದೆ ಮುಂದಿನ ಜನ್ಮಕ್ಕೂ ರೋಗ ಬರಲ್ಲ. ಕೆಲವು ಹುಚ್ಚು ಡಾಕ್ಟ್ರುಗಳಿರ್ತಾರೆ, ಮಾನಸಿಕ ರೋಗಿಗಳು, ಅವರಿಗೆ ರಾತ್ರಿ ಮುಗಿಯೋಲ್ಲ, ಬೆಳಕಾಗಲ್ಲ, ಅವ್ರ ಹಾಸ್ಪಿಟ್ಲಿಗೆ ಬರೋದೇ 3-4 ಗಂಟೆ ಮೇಲೆ. ಇಂಥ ಕೆಲವು ಡಾಕ್ಟ್ರುಗಳಿರ್ತಾರೆ. ಅಂಥವರಿಂದ ಔಷಧಿ ತೊಗೊಂಡ್ರೆ ನಿಮಗೆ ದುರ್ಮರಣವೇ ಬಿಟ್ಟರೆ ಬೇರೆ ಯಾವ ರೋಗನೂ ನಿಮಗೆ ದುರ್ಮರಣ ಬಂದ್ಬಿಡುತ್ತೆ, ಬೇರೆ ಏನು ಬರಲ್ಲ, ಎಲ್ಲೆಲ್ಲ ಹೋಗ್ತೋತಾ ಅಲ್ಲಲ್ಲೆಲ್ಲ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಅಂಥ ಡಾಕ್ಟ್ರುಗಳನ್ನು ನಾವು ಹೊಂದಬಾರದು. ಇದರರ್ಥ ಡಾಕ್ಟ್ರುಗಳ ಬಗ್ಗೆ ಕೆಟ್ಟ ಅಭಿಪ್ರಾಯ ಸೂಚಿಸ್ತಿದ್ದೀವಿ ಅಂತ ಅರ್ಥ ಅಲ್ಲ.
ವೈದ್ಯರು ಯಾವಾಗಲೂ ಶುಚಿರ್ಭೂತರಾಗಿ ಸ್ನಾನಾದಿಗಳನ್ನು ಮಾಡಿಕೊಂಡು ಭಗವತ್ ಸ್ಮರಣೆಯಿಂದ ಭಗವಂತನ ನಾಮವನ್ನು ಅನುಪಾನ ಮಾಡಿ ಬಂದಂತಹ ರೋಗಿಗಳಿಗೆ ಅವರು ಯಾವಾಗಲೂ ಒಳ್ಳೆಯ ಔಷಧಿಗಳನ್ನು ದೇವರ ಇಚ್ಛೆಯಂತೆ ಕೊಡುತ್ತಿದ್ದೇನೆ, ದೇವರ ನಾಮಾಮೃತದೊಂದಿಗೆ ಕೊಡುತ್ತಿದ್ದೇನೆ, ಭಗವಂತನನ್ನು ಬಿಟ್ಟು ನಾನು ಯಾವ ಭೇಷಜನೂ ಅಲ್ಲ, ಯಾವ ವೈದ್ಯನೂ ಅಲ್ಲ ಎಂಬುದಾಗಿ ಸ್ಮರಣೆ ಮಾಡ್ತಾ 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 ಹರಿಸ್ಮರಣೆಯನ್ನು ಮಾಡ್ತಿರಬೇಕು. ಹರಿಸ್ಮರಣೆ ಮಾಡದೆ ಅವರು ಅಲ್ಲಾಹು ಅಕ್ಬರ್ ಅಂತ ಹೇಳ್ತಿದ್ರೆ ಆ ಡಾಕ್ಟರು ಏನು ತಪ್ಪಿಲ್ಲ. ಕಾರಣ ಏನಂದರೆ ಅಲ್ಲಾಹು ಅಕ್ಬರ್ ಅಂದರೂ ಕೂಡ ನೀನೇ ಸರ್ವೋತ್ತಮ ಅಂತ. ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನನ್ನು ಅವನು ಕೂಗಿ ಕರೆಯುವ ಡಾಕ್ಟರು ದೇವರಾಗಿರಬಹುದು, ಇನ್ಯಾರೋ ಜೀಸಸ್ ಎಂದು ಹೇಳಿ ಅವರು ಔಷಧಿಯನ್ನು ಕೊಡಬಹುದು. ಎಲ್ಲವೂ ಹರಿನಾಮವೇ. ಹರಿನಾಮದ ಹೊರತಾಗಿ ಮತ್ತೊಂದು ಯಾವ ನಾಮವು ಈ ಪ್ರಪಂಚದಲ್ಲಿ ಇನ್ನೊಂದು ಇರುವುದಿಲ್ಲ. ಈ ರೀತಿಯಾಗಿ ಭೇಷಜ ಮಂತ್ರವನ್ನು ಹಾಲಾಹಲವನ್ನು ಕುಡಿದ ಶಿವ ಜಪಿಸಿ ತನ್ನ ಕಂಠದಲ್ಲಿರ್ತಕ್ಕಂತಹ ಆ ಕೆಟ್ಟ ವಿಷವನ್ನು ಪರಿಹರಿಸಿಕೊಂಡನಂತೆ. ಹಾಗೆಯೇ ಬಲಿಚಕ್ರವರ್ತಿಯು ಕೂಡ ಭಗವದ್ ನಾಮವನ್ನು ನೆನೆದು 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 ಬಲಿದಾನವನ್ನು ಮಾಡುವಾಗ, ಅವತ್ತಿಂದ ಬಲಿದಾನ ಅಂತ ಬಂತು. ಅವತ್ತಿಂದ ಏನು ಮಾಡಿದ್ರು, ಎಲ್ಲರದು ಕುತ್ತಿಗೆ ಕತ್ತರಿಸೋಕೆ ಶುರು ಮಾಡಬೇಕು. ಕುರಿ ಕತ್ತಿಗೆ ಕತ್ತರಿಸು, ಹಸು ಕುತ್ತಿಗೆ ಕತ್ತರಿಸು, ಯಾ ನವಿಲು ಕಾಗೆ ಏನೇನು ಸಿಗುತ್ತೋ ಕುತ್ತಿಗೆ ಚರ್ರ ಚರ್ರ ಚರ್ರ. ರೇ ಬಲಿದಾನ, ರೇ ಬಲಿದಾನ ಅಂದರೆ ಅದಲ್ಲ, ಹುಚ್ಚು ಮುಂಡೆದು ಕೂಡ ಅಲ್ಲ. ಬಲಿದಾನ ಅಂದರೆ ಬಾಗಿ ಅಷ್ಟಾಂಗ ಯೋಗದಿಂದ ಭಗವಂತನಿಗೆ ತಲೆಬಾಗಿ ನಿಮ್ಮ ಅಹಂಕಾರವನ್ನು ತಲೆಬಾಗಿಸಿ, ನನ್ನದೇನೂ ಇಲ್ಲ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ, ನಂದನ ಕಂದ ಗೋವಿಂದ ಜನನ ಮರಣ ನಿಂದೆ, ಯಾಗ ಯಜ್ಞವು ನಿಂದೆ, ನಾಗ ನ್ಯಾಯವು ನಿಂದೆ, ನಿಂದೆ ಬಾಯಿಯ ಮಾತು ನಿಂದೆ, ಬರುವ ಭಾಗ್ಯವು ನಿಂದೆ, ನಂದೇನದೋ ಸ್ವಾಮಿ ನಿಂದೆ ಇದೆಲ್ಲವೂ. ತಲೆ ಎಟ್ಲೇಬಾರ್ದು. ನಂದನ ಕಂದ ಗೋವಿಂದ 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 ಅಂತ ಯಾರು ತಲೆಬಾಗಿರುತ್ತಾರೋ ಅದಕ್ಕೆ ಬಲಿದಾನ ಅಂತ. ತಲೆಯನ್ನು ಕಡಿದು ಬದಿಗಿಟ್ಟು ರಕ್ತ ಸ್ರಾವ ಮಾಡುವುದು ಬಲಿದಾನವಲ್ಲ. ನಿನಗೆ ಸೂಜಿ ಚುಚ್ಚಿದಾಗ ಎಷ್ಟು ನೋವಾಗುತ್ತೋ ಹಾಗೆ ಮತ್ತೊಬ್ಬರಿಗೆ ನಾವು ನೋವನ್ನು ಉಂಟು ಮಾಡಬಾರದು. ನೋವನ್ನು ಕೊಡುವಾಗ ನೋವಿನ ನೆಲೆ, ಜೀವದ ಬೆಲೆ ನೀನು ಅರಿಯದಿದ್ದರೆ ನಿನ್ನ ಸಾವು ಘೋರ ನರಕದಲ್ಲಿ ಪಶುಪಕ್ಷಿಗಳು ತಿನ್ನದಂತೆ ಬಿದ್ದು ಸಾಯುವಂಥ ಜೀವಾದೀತು. ಆದರೆ ಬಲಚಕ್ರವರ್ತಿಯ ದಾನದಲ್ಲಿ ಶ್ರೇಷ್ಠತೆ ಇರಲಿಲ್ಲ. ಯಾಕೆ ಅಂದರೆ ಎಂದಾದರೂ ಒಂದು ದಿವಸ ಅವನಿಗೆ ಮುಂದೆ ಮನ್ವಂತರ ಪದವಿಯಲ್ಲಿ ಅವನು ಇಂದ್ರನಾಗಬೇಕಾಗಿದ್ದರೂ ಕೂಡ ಅದಕ್ಕೆ ಮುಂಚೆ ಇಂದ್ರ ಪದವಿಯನ್ನು ಅವನು ಕೇಳ್ತಾನಾದ್ರಿಂದ ಅಂತಹ ಇಂದ್ರ ಪದವಿ ಶ್ರೇಷ್ಠವಾದದ್ದು ಅಲ್ಲ. ಅದನ್ನು ಭಗವಂತ ತನ್ನ ಛಲೈರುಕ್ತ ಮೋಸ ಮಾಡುವುದರ ಮೂಲಕ, ಮೋಸದಂತೆ ವಾಮನ ರೂಪವನ್ನು ಧರಿಸಿ ತನ್ನ ಭೂಮಿಯನ್ನು ತಾನು ಕಸ್ಕೊಂಡು ಇಂದ್ರದೇವರಿಗೆ ಕೊಟ್ಟ ಎಂದು ನಾವು ಈ ಪದ್ಯಕ್ಕೆ ಸೊಲ್ಲಿಗೆ ಕೃಷ್ಣಾರ್ಪಣವನ್ನು ಮಾಡೋಣ.